ಹೇಗೆ ನಡೀತಾ ಉಂಟು ಪ್ರಚಾರ ಇಲ್ಲಿ ಕೊಲ್ಲಿ ದೇವಸ್ಥಾನದ? ಹೈಯೆಸ್ಟ್ ನಮ್ಗೆ ಸುದ್ದಿ ಬಿಡುಗಡೆ ಮತ್ತು ಯು ಪ್ಲಸ್ ನವರು ಜಾಸ್ತಿ ಪ್ರಚಾರ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ದು ಸೋಷಿಯಲ್ ಮೀಡಿಯಾದ ಒಂದು 10 ಜನರ ಟೀಮ್ ಇದೆ, ಅವರು ಕೂಡ ಒಳ್ಳೆ ಪ್ರಚಾರ ಕೊಡ್ತಾ ಇದ್ದಾರೆ. ಆಲ್ರೆಡಿ ತಾಲೂಕಿನಾದ್ಯಂತ ಜಿಲ್ಲೆಯಾದ್ಯಂತ ಪ್ರಚಾರ ಆಗ್ತಾ ಇದೆ. ನಿರೀಕ್ಷೆಗೂ ಮೀರಿ ಬ್ರಹ್ಮಕಲಶಕ್ಕೆ ಜನ ಸೇರುವ ನಿರೀಕ್ಷೆ ಇದೆ. ಕೆಲಸ ಯಾವ ರೀತಿ ನಡೀತಾ ಇದೆ ಬ್ರಹ್ಮಕಲಶ? ಬಹಳ ಅಧ್ಯಕ್ಷರ ಮತ್ತು ಜೀರ್ಣೋದ್ಧಾರದ ಅಧ್ಯಕ್ಷರ ಒಂದು ಕಲ್ಪನೆ ಏನಿದೆ ಅದರಂತೆ ನಡೀತಾ ಇದೆ. ಬಹಳ ಚೆನ್ನಾಗಿ ನಡೀತಾ ಇದೆ. ಸರ್, ನೀವೇನು ಹೇಳ್ತೀರಾ, ನಿಮ್ಮ ಊರಿನ ಬ್ರಹ್ಮಕಲಶೋತ್ಸವ ಇನ್ನೇನು 2 ದಿನಗಳಲ್ಲಿ ಪ್ರಾರಂಭ ಆಗ್ತಾ ಇದೆ, 8 ದಿನಗಳ? ನಾನು ಆನಂದಗೌಡ ಮೈರ್ನೋಡಿ, ಒಕ್ಕಲಿಗ ಸಂಘದ ಅಧ್ಯಕ್ಷ. ನಾವು ಗೌಡರಾಯನ ಒಕ್ಕಲಿಗರ ಸೇವಾ ಸಂಘದ ಅಧ್ಯಕ್ಷರು. ನಾವು ಇಲ್ಲಿ ಎಲ್ಲರೂ ಬರ್ತೇವೆ, ಎಲ್ಲ ಒಟ್ಟಿಗೆ ಸೇರಿ ಇಲ್ಲಿ ಕೆಲಸ ಮಾಡೋದು. ಊರಿನವರೆಲ್ಲ 5 ಜಾತಿಯಲ್ಲಿ ಇರ್ತೇವೆ. ಇಲ್ಲಿ ತುಂಬ ದಿವಸದಿಂದ ದುಡಿತಾರೆ, ಹೆಣಸರು ಮಕ್ಕಳು ಮತ್ತು ದೊಡ್ಡವರು ಯಾರು ಬಂದು ಕೆಲಸ ಮಾಡ್ತೇವೆ. ನಾವು ದಿವಸ ಇಲ್ಲಿಯೇ ಬರೋದು, ಪತ್ರಿಕೆ ಕೊಡೋದ್ರಲ್ಲಿ ಇದು ಸೋಷಲ್ ಮೀಡಿಯಾ ಇರ್ತಾರೆ, ಎಲ್ಲರೂ ಒಟ್ಟಿಗೆ ಸೇರಿ ನಾವು ಕೆಲಸ ಮಾಡೋದು. ಹಾಗೆ ಭಾರಿ ಒಳ್ಳೆಯದು ಆಗ್ತಾ ಉಂಟು, ಹಂಗೆ ಭಾರಿ ಖುಷಿ. ಮತ್ತು ಬ್ರಹ್ಮಕಲಸ ಅಧ್ಯಕ್ಷರು ಇದ್ದಾರೆ, ಮತ್ತು ಜೀರ್ಣೋದ್ಧಾರ ಅಧ್ಯಕ್ಷರು ಇದ್ದಾರೆ, ಸಮಿತಿಯವರು ಇದ್ದಾರೆ, ಎಲ್ಲರೂ ಅದಕ್ಕೋಸ್ಕರ ನಮಗೆ ಭಾರಿ ಖುಷಿ ಉಂಟು ಈಗ. ಹೌದು ಹೌದು, ಒಳ್ಳೆ ಇದು. ಮತ್ತು ನಮಗೆ ಸ್ವಲ್ಪ ದೂರ ಆಗ್ತದೆ ಬರೀ ಬರಲಿಕ್ಕೆ, ಆಗ ಬರ್ತಾರೆ, ಎಲ್ಲ ಕಡೆಯಿಂದ ಬಂದು ಕೆಲಸ ಮಾಡ್ತಾರೆ. ಹೆಣಸರು ಮತ್ತು ಮಕ್ಕಳು ಬಡ್ಡಿ ಯಾರಿಂದ ತಂದು ಕೆಲಸ ಮಾಡಿ ಇಷ್ಟಿದ್ದ ಬಂತು. ಒಂದು 2-3 ತಿಂಗಳಲ್ಲಿ ಇಲ್ಲೇ ಇದ್ದೇವೆ. ನಿನ್ನೆ ಮುಂದಿಂದ ನಮಗೆ ಊರಿಗೆಲ್ಲ ಹೋಗಿ ಪತ್ರಿಕೆ ಕೊಡಲಿಕ್ಕೆ ಇತ್ತು. ಇದು ಕೊಕ್ಕಡ, ಬೆಳ್ತಂಗಡಿ, ಯಾರಿಗೋಡಿ, ಈ ಕೊಡೆ, ಮತ್ತು ಗುರಾಣಕೆರೆ, ಇಲ್ಲಿ ಸಿಟಿಯಲ್ಲಿ ಕೊಟ್ಟು ಹೆಣಸರು ಎಲ್ಲ ಒಟ್ಟಿಗೆ ಹೋಗಿ ಪತ್ರಿಕೆ ಕೊಡೋದು. ಅದನ್ನು ಮಾಡಿದ್ದೇವೆ. ಇವತ್ತು ಸಹ ಸ್ವಲ್ಪ ಸ್ವಲ್ಪ ಉಂಟು. ಮತ್ತು ಕೆಲವರು ಈ ದ್ವಾರ ಇದೆಲ್ಲ ಮಾಡಲಿಕ್ಕೆ ಉಂಟಲ್ಲ, ಅದು ಅದೇ ಕೆಲಸ ಮಾಡ್ತಾರೆ. ಕೆಲವರು ಮೆಂಟಿಸ್ ಕಟ್ಟಲಿಕ್ಕೆ ಅದೇ ಕೆಲಸ ಮಾಡ್ತಾರೆ, ರಾತ್ರಿ ಆಗಲಿ ಕೆಲಸ ಮಾಡ್ತಾರೆ ಎಲ್ಲರು. ಹಾಗೆ ಉಂಟು. ಬೇರೆ ಊರಿನ ದೇವಸ್ಥಾನದ ಬ್ರಹ್ಮಕಲಶೋತ್ಸವಕ್ಕೆ ಕಂಪೇರ್ ಮಾಡಿದ್ರೆ ಕೊಲ್ಲಿಯಲ್ಲಿ ವಿಶೇಷ ಅಥವಾ ವಿಭಿನ್ನ ರೀತಿಯಲ್ಲಿ ಬ್ರಹ್ಮಕಲಶೋತ್ಸವ ನಡೀತಾ ಇದೆ ಈ ಬಾರಿ, ಇದ್ರ ಬಗ್ಗೆ ನೀವೇನು ಹೇಳಿ? ಅದು ನಮಗೆ ಒಂದು ಭಾರಿ ಖುಷಿ. ಬೇರೆಯವರದ್ದು ಆಗ್ತದೆ, ತೊಂದರೆ ಇಲ್ಲ, ಅದು ಸಹ ನಮಗೆ ನೋಡಿದೇವೆ ಒಳ್ಳೆದುಂಟು. ಅದು ನಮ್ಮದೊಂದು ವಿಶೇಷ ಬೇಕಂತ ನಮ್ಮದು ಮೊದಲೇ ಇತ್ತು ನಮ್ಮ ಕಮಿಟಿ ಮೀಟಿಂಗಲ್ಲಿ. ನಾವೊಂದು ಭಾರಿ ಒಳ್ಳೆಯಾಗಿ ಮಾಡಬೇಕು ಅಂತ ಎಲ್ಲರನ್ನು ಕರೆದು ಮಾಡುವುದಂತ, ಅದು ಭಾರಿ ಒಳ್ಳೆಯ ರೀತಿಯಲ್ಲಿ ಮಾಡ್ತಾ ಇದ್ದದ್ದು. ಅದು ಭಾರಿ ಖುಷಿ ನಮಗೆ. ದೇವ್ರ ದಯದಲ್ಲಿ ಒಳ್ಳೆಯದಾಗ್ತಾ ಇರಲಿ, ದೇವಿ ಇದ್ದಾರಲ್ಲ ಅದಕ್ಕೆ ನಮಗೆ ಅನುಗ್ರಹ ಮಾಡಿ ಕೊಟ್ಟಿದ್ದಾರೆ. ಅದು ಒಳ್ಳೆಯ ಕೆಲಸ ಆಗ್ತಾ ಇರೋದು, ಭಾರಿ ಖುಷಿ ಇವರೇ.